ಹಚ್ಚಿದಾಗ ಬಹಳ ಏನು ಡೆಕೋರೇಟಿವ್ ಆಗಿರ್ಬೇಕು ಅನ್ನೋದು ಅವರ ಅವರ ಅರ್ಥ. ಬ್ಯಾಂಕ್ವೆಟ್ ಹಾಲಲ್ಲಿ ಆಲ್ಮೋಸ್ಟ್ 1,000 ಮಂದಿ ಏಕಕಾಲದಲ್ಲಿ ಸಭೆ ಕೂತ್ಕೊಳ್ಬಹುದು ಕಾರ್ಯಕ್ರಮದಲ್ಲಿ. ಇದು ಅತ್ಯಂತ ಸುಂದರವಾದ ಒಂದು ಬ್ಯಾಂಕ್ವೆಟ್ ಹಾಲ್. ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಜರುಗ್ತವೆ. ಒಮ್ಮೊಮ್ಮೆ ಸಚಿವರು ಇಲ್ಲಿ ಭೋಜನ ಕೂಟಗಳನ್ನು ಏರ್ಪಡಿಸ್ತಾರೆ. ವಿಧಾನಸಭೆಯ ಉಭಯ ಸದನಗಳ ಅಧಿವೇಶನ ನಡೆಯುವಾಗ ಈ ಬ್ಯಾಂಕ್ವೆಟ್ ಹಾಲಲ್ಲಿ ಭೋಜನ ಕೂಟಗಳು ಉಭಯ ಸದನಗಳ ಸದಸ್ಯರಿಗೆ, ಎಮ್ ಎಲ್ ಎಗಳಿಗೂ, ಎಮ್ ಎಲ್ ಸಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಇಲ್ಲಿ ಭೋಜನ ಕೂಟ ವ್ಯವಸ್ಥೆ ಮಾಡ್ತಾರೆ. ಇದು ನೋಡಿ, ಕೆತ್ತನೆ ನೋಡಿ ಹೇಗಿದೆ, ಎಲ್ಲ ನ್ಯಾಚುರಲ್ ಕಲರ್ಗಳನ್ನು ಯೂಸ್ ಮಾಡಿದ್ದಾರೆ. ಇದು ಕೆತ್ತನೆ, ಸುಂದರವಾದ ಕೆತ್ತನೆ ಇದು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧ ನೋಡಿ. ಇಲ್ಲಿ ಎಲ್ಲ ಮೈಸೂರು ಮಹಾದಿವಾನರ ಭಾವಚಿತ್ರಗಳನ್ನು, ಅಡಿ ಎತ್ತರದ ಭಾವಚಿತ್ರಗಳನ್ನು ನಿಲ್ಲಿಸಿದ್ದಾರೆ. ಮೈಸೂರು ದಿವಾನರದು ದಿವಾನರ ಭಾವಚಿತ್ರಗಳಿವೆ, ಸುಂದರ ಭಾವಚಿತ್ರಗಳು ನೋಡಿ. ಬ್ಯಾಂಕ್ವೆಟ್ ಹಾಲ್, ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ಇದು. ಸರ್ಕಾರದ ಅಧಿಕೃತ ಕಾರ್ಯಕ್ರಮಗಳು ನಡೆದು ನೋಡಿ, ಕೆತ್ತನೆಗಳು ಹೇಗಿವೆ ಇಲ್ಲಿ, ಹೂಚಿತ್ರಗಳು, ಚಿತ್ತಾರಗಳು. ವಿಧಾನಸೌಧ ನಿಜವಾಗಲೂ ಅತ್ಯಂತ ಒಂದು ಸುಂದರವಾದ ಕಟ್ಟಡನೇ ಸರಿ. ಇದರೊಳಗೆ ಒಂದೊಂದು ಕಂಬಗಳು ಒಂದೊಂದು ಕತೆ ಹೇಳ್ತವೆ. ಬ್ಯಾಂಕ್ವೆಟ್ ಹಾಲು ಒಂದು ಕತೆ ಹೇಳುತ್ತೆ. ಬ್ಯಾಂಕ್ವೆಟ್ ಹಾಲ್ ಎಷ್ಟು ಸುಂದರ. ಕೆಂಗಲ್ ಹನುಮಂತಯ್ಯವರ ಕನಸಿನ ಕೂಸು ವಿಧಾನಸೌಧ. ಪ್ರವೇಶದ್ವಾರ ಇದು ಬ್ಯಾಂಕ್ವೆಟ್ ಹಾಲ್ ನೋಡಿ. ಪ್ರವೇಶದ್ವಾರ ಇದು ಅತ್ಯಂತ ಬಿಗಿ ಭದ್ರತೆಯಲ್ಲಿರುವ ಈ ಸರದ ಬ್ಯಾಂಕ್ವೆಟ್ ಹಾಲ್ ನೋಡಿ, ಅತ್ಯಂತ ಒಂದು ಖುಷಿ, ಸಂತಸ. ಅದೇ ರೀತಿಯಲ್ಲಿ ಶ್ರೀಗಂಧದಿಂದ ವಿಧಾನಸೌಧದ ಪ್ರತಿಮೆ ಅಥವಾ ಪ್ರತಿಕೃತಿಯನ್ನು ಹೇಗೆ ನಿರ್ಮಾಣ ಮಾಡಿದ್ದಾರೆ ನೋಡಿ. ಈ ವಿಧಾನಸೌಧ ಪ್ರತಿಕೃತಿಯನ್ನು ಶ್ರೀಗಂಧದಿಂದಲೇ ನಿರ್ಮಾಣ ಮಾಡಿದ್ದಾರೆ. ಸಂಪೂರ್ಣ ಶ್ರೀಗಂಧದ ಪ್ರತಿಕೃತಿ ಇದು ವಿಧಾನಸೌಧ.